ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳ ತಯಾರಿ ನಡೆಸುವಂತಹ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಕೋರಿಕೆಯ ಮೇರೆಗೆ ಡಿಸೆಂಬರ್ ತಿಂಗಳಿನ ಸ್ಪರ್ಧಾ ವಿಜೇತ ಮ್ಯಾಗಜಿನ್ನಿಂದ ಟಾಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಇನ್ನಷ್ಟು ವಿವರಣಾತ್ಮಕವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಸ್ನೇಹಿತರೆ, ಒಂದು ಬಾರಿ ಸ್ಪರ್ಧಾ ವಿಜೇತ ಮ್ಯಾಗಜಿನನ್ನು ಓದಿದ ಮೇಲೆ ನಂತರ ಈ ಒಂದು ವಿಡಿಯೋನ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಅಂದರೆ, ಇದು ಕೇವಲ ಕ್ವಶನ್ ಮತ್ತು ಆನ್ಸರ್ಸ್ಗಳ ಡಿಸ್ಕಷನ್ ರೀತಿಯ ವಿಡಿಯೋ ಆಗಿರುವುದರಿಂದ ಸ್ಪರ್ಧಾ ವಿಜೇತ ಮ್ಯಾಗಜಿನನ್ನು ಓದಿದ ನಂತರ ನಮ್ಮ ವಿಡಿಯೋನ ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, ಕನ್ನಡ ಸಾಹಿತ್ಯ ಪರಿಷತ್ತಿನ 26ನೇ ಅಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು 68,525 ಮತಗಳೊಂದಿಗೆ ಆಯ್ಕೆಯಾದರು. ಎರಡನೇ ಹೇಳಿಕೆ, 2021 ಸಾಲಿನ ನೃಪತುಂಗ ಪ್ರಶಸ್ತಿಯನ್ನು ಮಲ್ಲೇಪುರಂ ಜಿ ವೆಂಕಟೇಶ್ ರವರಿಗೆ ನೀಡಲಾಗಿದೆ. ಮೂರನೇ ಹೇಳಿಕೆ, 2021 ಸಾಲಿನ ಹಾವೇರಿಯಲ್ಲಿ ನಡೆದ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಡಾಕ್ಟರ್ ದೊಡ್ಡ ರಂಗೇಗೌಡರವರು. ಸ್ನೇಹಿತರೆ, ಈ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಕೆಳಗಡೆ ನಾವು ಸರಿಯಾದಂಥ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, 1, 2, 3. ಅಂದರೆ ಮೇಲಿನ ಮೂರು ಹೇಳಿಕೆಗಳು ಕೂಡ ಇಲ್ಲಿ ಸರಿಯಾದಂತಹ ಹೇಳಿಕೆಗಳಾಗಿವೆ. ಸ್ನೇಹಿತರೆ, ಈ ಒಂದು ಹೇಳಿಕೆಗಳನ್ನು ಅವಲೋಕನ ಮಾಡುವುದಾದರೆ ಮೊದಲನೇ ಹೇಳಿಕೆಯನ್ನು ನೋಡೋಣ. ಕನ್ನಡ ಸಾಹಿತ್ಯ ಪರಿಷತ್ತಿನ 26ನೇ ಅಧ್ಯಕ್ಷರಾಗಿ ನಾಡೋಜ. ಸ್ನೇಹಿತರೆ, ಈ ನಾಡೋಜ ಗೌರವವನ್ನು ಅಥವಾ ನಾಡೋಜ ಪ್ರಶಸ್ತಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರದಾನ ಮಾಡುವಂತಹ ಪ್ರತಿಷ್ಠಿತ ಗೌರವವಾಗಿದೆ. ಸ್ನೇಹಿತರಿಗೆ ಗೊತ್ತಿರಲಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು 68,525 ಮತಗಳೊಂದಿಗೆ ಆಯ್ಕೆಯಾದರು. ಇವರು 26 ನವೆಂಬರ್ ಅಂದರೆ ಸಂವಿಧಾನದ ದಿನದಂದು ಅಧಿಕಾರವನ್ನು ಸ್ವೀಕರಿಸಿದರು. ಇವರಿಗಿಂತ ಮುಂಚೆ ಅಂದರೆ 25ನೇ ಅಧ್ಯಕ್ಷರಾದ ಂತಹ ಡಾಕ್ಟರ್ ಮನು ಬಳಿಗಾರ್ ಅವರ ಅಧಿಕಾರಾವಧಿ ಮುಗಿದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ 26ನೇ ಅಧ್ಯಕ್ಷರಾಗಿ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿಯವರು ಆಯ್ಕೆಯಾಗಿದ್ದಾರೆ. ಎರಡನೇ ಹೇಳಿಕೆಯನ್ನು ನೋಡೋಣ. 2021 ಸಾಲಿನ ನೃಪತುಂಗ ಪ್ರಶಸ್ತಿಯನ್ನು ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ ನೀಡಲಾಗಿದೆ. ಸ್ನೇಹಿತರೆ, ಈ ಒಂದು ನೃಪತುಂಗ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಜಂಟಿಯಾಗಿ ನೀಡುವಂತಹ ಸಾಹಿತ್ಯ ಕ್ಷೇತ್ರದಲ್ಲಿನ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದನ್ನು ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಎಂದು ಕೂಡ ಕರೆಯುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು BMTC ಜಂಟಿಯಾಗಿ ನೀಡುವಂತಹ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿಯಾಗಿದೆ. ಮೂರನೇ ಹೇಳಿಕೆಯನ್ನು ನೋಡೋಣ. 2021 ಸಾಲಿನ ಹಾವೇರಿಯಲ್ಲಿ ನಡೆದ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಡಾಕ್ಟರ್ ದೊಡ್ಡ ರಂಗೇಗೌಡರವರು. ಇದು ಮೂರನೇ ಹೇಳಿಕೆ ಕೂಡ ಸರಿಯಾದಂತಹ ಹೇಳಿಕೆಯಾಗಿದೆ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು 1915 May 5 ಸ್ಥಾಪನೆಯನ್ನು ಮಾಡಿದರು. ಇದರ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿ ಇದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಡಾಕ್ಟರ್ ಎಚ್ ವಿ ನಂಜುಂಡಯ್ಯರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಪ್ರಸ್ತುತ ಅಂದರೆ 26ನೇ ಅಧ್ಯಕ್ಷರಾಗಿ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿಯವರಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 26ನೇ ಅಧ್ಯಕ್ಷರಾಗಿದ್ದಾರೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, 2021 ನವೆಂಬರ್ 22 ಈ ಕೆಳಗಿನ ಯಾರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಲ್ ಸಂತೋಷ್ ಬಾಬುರವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸ್ನೇಹಿತರೆ, ಭಾರತೀಯ ಸೇನೆಯ 2ನೆಯ ಅತ್ಯುನ್ನತ ಸೇನಾ ಪುರಸ್ಕಾರವಾದಂತಹ ಮಹಾವೀರ ಚಕ್ರವನ್ನು ಕರ್ನಲ್ ಸಂತೋಷ್ ಬಾಬುರವರಿಗೆ ನೀಡಿ ಗೌರವಿಸಲಾಗಿದೆ. ಸಂತೋಷ್ ಬಾಬುರವರು ಪೂರ್ವ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಚೀನಾದ ದಾಳಿಯ ವಿರುದ್ಧದ ನೇತೃತ್ವವನ್ನು ವಹಿಸಿದ್ದರು. ಭಾರತೀಯ ಸೇನೆಯ 16ನೇ ರೆಜಿಮೆಂಟ್ ಕಮಾಂಡಿಂಗ್ ಅಧಿಕಾರಿಯಾದಂತಹ ಸಂತೋಷ್ ಬಾಬುರವರು ಚೀನಾದ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾಗಿದ್ದರು. ಇವರಿಗೆ ಭಾರತ ಸರ್ಕಾರವು 2ನೆಯ ಅತ್ಯುನ್ನತ ಸೇನಾ ಪುರಸ್ಕಾರವಾದಂತಹ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ಮುಂದಿನಂತೆ, ಭಾರತೀಯ ಸೇನೆಯ
ಮೂರನೇ ಅತ್ಯುನ್ನತ ಸೇನಾ ಪುರಸ್ಕಾರವಾದಂಥ ವೀರ ಚಕ್ರ ಪ್ರಶಸ್ತಿಯನ್ನು ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ರವರಿಗೆ ನೀಡಲಾಗಿದೆ. ಸ್ನೇಹಿತರೆ, ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ರವರು 2019 ಬಾಲ್ಕೋಟ್ ವಾಯುದಾಳಿಯಲ್ಲಿ ತಮ್ಮ ಯುದ್ಧ ವಿಮಾನದ ಮೂಲಕ ಪಾಕಿಸ್ತಾನದ ಜೆಟ್ ವಿಮಾನವನ್ನು ಒಡೆದುರುಳಿಸಿದ್ದರು. ನಂತರ ವರ್ಧಮಾನ್ರವರ MiG-21 ವಿಮಾನವನ್ನು ಪಾಕ್ ಸೇನೆ ಒಡೆದುರುಳಿಸಿತ್ತು. ನಂತರ ಇವರು 3 ಕಾಲ ಪಾಕ್ ಸೇನೆಯ ವಶದಲ್ಲಿದ್ದರು. ನಂತರ ಅಭಿನಂದನ್ರವರನ್ನು ಬಿಡುಗಡೆ ಮಾಡಲಾಯಿತು. ಪಾಕ್ ಸೇನೆಯ ವಶದಲ್ಲಿದ್ದಾಗಲೂ ಕೂಡ ಇವರು ಅಸಾಧಾರಣ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದ್ದರು. ಇವರಿಗೆ ಭಾರತ ಸೇನೆಯ 3 ಅತ್ಯುನ್ನತ ಸೇನಾ ಪುರಸ್ಕಾರವಾದಂತಹ ವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಸುಂದರಿ 2021 ಕಿರೀಟವನ್ನು ಯಾರು ಪಡೆದರು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅರುಣಾಜ್ ಸಂದೂರ್ ಅವರು ಮಿಸ್ ಯೂನಿವರ್ಸ್ ಕ್ರೋನನ್ನು ಗೆದ್ದುಕೊಂಡಿದ್ದಾರೆ. ಸ್ನೇಹಿತರೆ, ಇಸ್ರೇಲ್ನ ಐಲಾಟ್ನಲ್ಲಿ ನಡೆದಂತಹ 70th ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ನಲ್ಲಿ ಅರುಣಾಜ್ ಸಂದೂರ್ ಅವರು ಮಿಸ್ ಯೂನಿವರ್ಸ್ 2000 ಟೈಟಲನ್ನು ಗೆದ್ದುಕೊಂಡರು. ಇವರಿಗೆ 2020 ಮಿಸ್ ಯೂನಿವರ್ಸ್ ಟೈಟಲನ್ನು ಗೆದ್ದುಕೊಂಡಂತಹ ಮೆಕ್ಸಿಕೋದ ಆಂಡ್ರಿಯಾ ಮೇಜಾರ್ ಅವರು ಕಿರೀಟವನ್ನು ತೊಡಿಸಿದರು. ಸ್ನೇಹಿತರೆ, ಇದು ಭಾರತಕ್ಕೆ ಒಂದು ಐತಿಹಾಸಿಕವಾದಂಥ ಕ್ಷಣವಾಗಿತ್ತು. ಯಾಕೆ ಅಂತಂದರೆ, ಭಾರತ 21 ನಂತರ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇವರಿಗಿಂತ ಮುಂಚೆ ಸುಸ್ಮಿತಾ ಸೇನ್ ಮತ್ತು ಲಾರಾ ದತ್ರವರು ಪಡೆದುಕೊಂಡಿದ್ದರು. ಮೂರನೆಯವರಾಗಿ ಅರುಣಾ ಸಂದೂರ್ ಅವರು ಈ ಒಂದು ಟೈಟಲನ್ನು ಗೆದ್ದುಕೊಂಡಿದ್ದಾರೆ. ಸ್ನೇಹಿತರೆ, ಅರುಣಾ ಸಂದೂರ್ ಅವರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ, 21 ಅರುಣಾ ಸಂದೂರ್ ಅವರು ಪಂಜಾಬ್ ರಾಜ್ಯದವರಾಗಿದ್ದಾರೆ. ಅವರು ನಟಿಯಾಗಿ ಕೆಲವು ಪಂಜಾಬಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದೇ ರೀತಿಯಾಗಿ ಫೈನಲ್ ಕಾಂಪಿಟೇಷನ್ನ ಒಂದು ಲಿಸ್ಟನ್ನು ನಾವು ನೋಡೋದಾದರೆ, ಅರುಣಾ ಸಂದೂರ್ ಅವರು ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ನಲ್ಲಿ ವಿನ್ನರ್ ಆದರು ಅರುಣಾ ಸಂದೂರ್ ಅವರು. ಅದೇ ರೀತಿಯಾಗಿ ಒಂದನೇ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್ ಯಾರು ಅಂತಂದರೆ ನಾಡಿಯಾ ಪರೇರಾ. ಇವರು ಪರಾಗ್ವೆ ದೇಶದವರಾಗಿದ್ದಾರೆ. ಎರಡನೇ ರನ್ನರ್ ಅಪ್ ಯಾರು ಅಂತಂದರೆ ಲಾಲೇಲಾ ಮಸ್ವಾನಿ. ಇವರು ದಕ್ಷಿಣ ಆಫ್ರಿಕಾದವರಾಗಿದ್ದಾರೆ. ಸ್ನೇಹಿತರೆ, ಅರುಣಾ ಸಂದೂರ್ ಅವರು ಲೀವಾ ಮಿಸ್ ದಿವಾ ಯೂನಿವರ್ಸ್ 2021 ಟೈಟಲನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಇಷ್ಟು ಅರುಣಾ ಸಂದೂರ್ ಅವರ ಬಗ್ಗೆ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, 2015 COP21 ಪ್ಯಾರಿಸ್ ಹವಾಮಾನ ಒಪ್ಪಂದದ ಅನುಷ್ಠಾನ ಮತ್ತು ಅಂತಾರಾಷ್ಟ್ರೀಯ ಹವಾಮಾನ ಬದಲಾವಣೆಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಎರಡನೇ ಹೇಳಿಕೆ, 2021 ಸ್ಕಾಟ್ಲೆಂಡ್ನ ಗ್ಲಾಸ್ಗೋನಲ್ಲಿ COP26 ಸಮ್ಮೇಳನ ಜರುಗಿದ್ದು, ಭಾರತವು 2070 ವೇಳೆಗೆ ನಿವ್ವಳ ಶೂನ್ಯ ಹಸಿರು ಮನೆ ಅನಿಲ ಹೊರಸೂಸುವಿಕೆ ಗುರಿಯನ್ನು ನಿರ್ಧರಿಸಿದೆ. ಮೂರನೇ ಹೇಳಿಕೆ, 2021 ಜರ್ಮನ್ ವಾಚ್ ಸಂಸ್ಥೆಯು ಬಿಡುಗಡೆ ಮಾಡಿದ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತ 69.22 ಅಂಕದೊಂದಿಗೆ ಒಟ್ಟಾರೆ 10th ಸ್ಥಾನವನ್ನು ಪಡೆದುಕೊಂಡಿದೆ. ನಾಲ್ಕನೇ ಹೇಳಿಕೆ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ 2nd ಸ್ಥಾನದಲ್ಲಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸ್ನೇಹಿತರೆ, ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಿ ನಂತರ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈ ಒಂದು ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂಥ ಉತ್ತರ ಅಂತಂದರೆ ನೀವು ಆಯ್ಕೆಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D-4 ಮಾತ್ರ ಇಲ್ಲಿ ರಾಂಗ್ ಆದಂಥ ಹೇಳಿಕೆಯಾಗಿದೆ, ತಪ್ಪಾದಂಥ ಹೇಳಿಕೆಯಾಗಿದೆ. ಸ್ನೇಹಿತರೆ, ಎಲ್ಲ ಹೇಳಿಕೆಗಳನ್ನು ಒಂದು ಸಾರಿ ಅವಲೋಕನ ಮಾಡೋಣ. ಮೊದಲನೇ ಹೇಳಿಕೆಯನ್ನು ನೋಡುವುದಾದರೆ, 2015 COP21 ಪ್ಯಾರಿಸ್ ಹವಾಮಾನ ಒಪ್ಪಂದದಂತೆ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕವನ್ನು ವಿವಿಧ ದೇಶಗಳ ಸೂಚ್ಯಂಕವನ್ನು ಇಲ್ಲಿ ಪ್ರಾರಂಭ ಮಾಡಲಾಯಿತು. ಇದು ಅಂತಾರಾಷ್ಟ್ರೀಯ ತಾಪಮಾನ ಬದಲಾವಣೆಗೆ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ನೆರವಾಗುತ್ತೆ. ಎರಡನೇ ಹೇಳಿಕೆ, 2021 ಸ್ಕಾಟ್ಲೆಂಡ್ನ ಗ್ಲಾಸ್ಗೋನಲ್ಲಿ COP26 ಸಮ್ಮೇಳನ ಜರುಗಿದ್ದು, ಅಲ್ಲಿ ಭಾರತವು 2070 ವೇಳೆಗೆ ನಿವ್ವಳ ಶೂನ್ಯ ಹಸಿರು ಮನೆ ಅನಿಲವನ್ನು ಹೊರಸೂಸುವಿಕೆಯ ಗುರಿಯನ್ನು ಹೊಂದಲಾಗಿದೆ. ಮೂರನೇ ಹೇಳಿಕೆಯನ್ನು ನೋಡೋಣ, 2021 ಜರ್ಮನ್ ವಾಚ್ ಸಂಸ್ಥೆಯು ಬಿಡುಗಡೆ ಮಾಡಿದ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತವು 69.22 ಅಂಕದೊಂದಿಗೆ ಒಟ್ಟಾರೆ 10th ಸ್ಥಾನವನ್ನು ಹೊಂದಿದೆ. ಸ್ನೇಹಿತರೆ, ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ಬೋದು, ಮೊದಲನೆಯ 3 ಸ್ಥಾನಗಳನ್ನು ಖಾಲಿ ಬಿಡಲಾಗಿದೆ. ಇದನ್ನು ಏಕೆ ಖಾಲಿ ಬಿಡಲಾಗಿದೆ ಅಂತಂದರೆ,
ಮೇಲಿನ ಮೂರು ಸ್ಥಾನಗಳನ್ನು ಹೊಂದುವಷ್ಟು ಯಾವೊಂದು ದೇಶವೂ ಕೂಡ ಹವಾಮಾನ ಬದಲಾವಣೆಯಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ಹೊಂದದೇ ಇರುವ ಕಾರಣದಿಂದ ಈ ಮೇಲಿನ ಮೂರು ಸ್ಥಾನಗಳನ್ನು ಖಾಲಿ ಬಿಡಲಾಗಿದೆ. ನಾಲ್ಕನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ದೇಶ ಮೊದಲ ಸ್ಥಾನವನ್ನು ಹೊಂದಿದೆ. ಸ್ವೀಡನ್ ದೇಶ, ನಾರ್ವೆ ದೇಶ, ಯುನೈಟೆಡ್ ಕಿಂಗ್ಡಮ್ ಈ ದೇಶಗಳು ಮೊದಲನೆಯ ಐದು ಸ್ಥಾನಗಳನ್ನು ಹೊಂದಿವೆ. ಭಾರತದ ಸ್ಥಾನ ಹತ್ತನೆಯ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಭಾರತವು 2020 ಕೂಡ ಹತ್ತನೇ ಸ್ಥಾನವನ್ನು ಹೊಂದಿತ್ತು. ಸ್ನೇಹಿತರೆ, ಅದೇ ರೀತಿಯಾಗಿ ನಾಲ್ಕನೇ ಹೇಳಿಕೆಯಲ್ಲಿ ಯಾಕೆ ರಾಂಗ್ ಆಗಿದೆ ಅಂತಂದರೆ ನೀವಿಲ್ಲಿ ನೋಡ್ಬೋದು, ನಾಲ್ಕನೇ ಹೇಳಿಕೆಯನ್ನು ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಎರಡನೇ ಸ್ಥಾನ ಅಂತ ಕೊಟ್ಟಿದೆ. ಇಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಮೊದಲನೆಯ ಸ್ಥಾನದಲ್ಲಿದೆ. ಭಾರತ ಮೊದಲನೇ ಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್, ಮೂರನೇ ಸ್ಥಾನದಲ್ಲಿ ಚೀನಾ, ನಾಲ್ಕನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ, ಐದನೇ ಸ್ಥಾನದಲ್ಲಿ ರಷ್ಯಾ ದೇಶ ಇದೆ. ಸ್ನೇಹಿತರೆ, ಇಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಟ್ವಿಟರ್ನ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ, ಫರಾಗ್ ಅಗ್ರವಾಲ್ರವರು ಟ್ವಿಟರ್ನ ನೂತನ CEO ಆಗಿ ಆಯ್ಕೆಗೊಂಡಿದ್ದಾರೆ. ಫರಾಗ್ ಅಗರ್ವಾಲ್ರವರು ಟ್ವಿಟರ್ನ ನೂತನ CEO ಆಗಿ ಆಯ್ಕೆಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ, 2022 ಸಾಲಿನ ರಾಯಲ್ ಗೋಲ್ಡ್ ಮೆಡಲ್ ಗೌರವ ಯಾರಿಗೆ ಲಭಿಸಿದೆ? ಸ್ನೇಹಿತರೆ, ಈ ಒಂದು ಪ್ರಶಸ್ತಿಯನ್ನು ಬ್ರಿಟನ್ ರಾಣಿಯಾದಂತಹ ಎರಡನೇ ಎಲಿಜಬೆತ್ ರಾಣಿಯ ಹೆಸರಿನಲ್ಲಿ ಶಿಲ್ಪಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಲಭಿಸುವಂತಹ ಪ್ರಶಸ್ತಿಯಾಗಿದೆ. ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. 2022 ಸಾಲಿನ ರಾಯಲ್ ಗೋಲ್ಡ್ ಮೆಡಲ್ ಗೌರವ ಯಾರಿಗೆ ಲಭಿಸಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಾಲಕೃಷ್ಣ ದೋಷಿಯವರಿಗೆ 2022 ಸಾಲಿನ ರಾಯಲ್ ಗೋಲ್ಡ್ ಮೆಡಲ್ ಗೌರವ ಲಭಿಸಿದೆ. ಮುಂದಿನ ಪ್ರಶ್ನೆ, ಫೋರ್ಬ್ಸ್ 2021 ಅತ್ಯಂತ ಪ್ರಭಾವಶಾಲಿ 100 ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ರವರು 37ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಫೋರ್ಬ್ಸ್ ಬಿಡುಗಡೆ ಮಾಡಿದಂತಹ ಅತ್ಯಂತ ಪ್ರಭಾವಶಾಲಿ 100 ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ರವರು 37ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, HCL ಕಾರ್ಪೊರೇಷನ್ನ CEO ರೋಷಿಣಿ ನಾಡೋರ್ ಮಲ್ಹೋತ್ರಾರವರು 52ನೆಯ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಮತ್ತು ಬಯೋಕಾನ್ ಸಂಸ್ಥೆಯ ಚೇರ್ಮನ್ರವರಾದಂತಹ ಕಿರಣ್ ಮಜುಂದಾರ್ ಶಾರವರು 72ನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ವಿಸ್ಟಾ ಡೋಮ್ ರೈಲು ಯಾವ ಯಾವ ನಗರಗಳ ನಡುವೆ ಸಂಚರಿಸಲಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಶವಂತಪುರ ಟು ಮಂಗಳೂರಿನವರೆಗೆ ವಿಸ್ಟಾ ಡೋಮ್ ರೈಲು ಸಂಚರಿಸಲಿದೆ. ಇದು ದಕ್ಷಿಣ ಭಾರತದ ಮೊದಲ ಗಾಜಿನ ಛಾವಣಿ ಮತ್ತು ಕಿಟಕಿಗಳನ್ನು ಹೊಂದಿರುವಂತಹ ರೈಲಾಗಿದೆ. ಇದು ಯಶವಂತಪುರದಿಂದ ಮಂಗಳೂರಿನ ನಡುವೆ ಸಂಚರಿಸುವಂತಹ ರೈಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರ ಹೇಳಿಕೆಗಳನ್ನು ನೋಡೋಣ. ಇದು 1952 ಜನವರಿ 24 ದೆಹಲಿಯಲ್ಲಿ ಆರಂಭವಾಗಿತ್ತು. ಎರಡನೇ ಹೇಳಿಕೆ, 2021 51ನೇ ಆವೃತ್ತಿಯ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಗೋವಾ ರಾಜ್ಯದಲ್ಲಿ ವಾರ್ಷಿಕವಾಗಿ ನಡೆಯಿತು. ಮೂರನೇ ಹೇಳಿಕೆ, ಈ ಉತ್ಸವವನ್ನು ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯ ಮತ್ತು ಗೋವಾ ರಾಜ್ಯ ಸರ್ಕಾರವು ಜಂಟಿಯಾಗಿ ನಡೆಸುತ್ತದೆ. ಸ್ನೇಹಿತರೆ, ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಕೆಳಗಡೆ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ, 1 ಮತ್ತು 3 ಸರಿಯಾದಂತಹ ಉತ್ತರವಾಗಿದೆ. ಆಪ್ಷನ್ ಡಿ ಸರಿಯಾದಂತಹ ಉತ್ತರವಾಗಿದೆ. ಸ್ನೇಹಿತರೆ, ಹೇಳಿಕೆಗಳನ್ನು ಅವಲೋಕನ ಮಾಡುವುದಾದರೆ ಮೊದಲನೇ ಹೇಳಿಕೆಯನ್ನು ನೋಡೋಣ. ಇದು 1957 ಜನವರಿ 24 ದೆಹಲಿಯಲ್ಲಿ ಆರಂಭವಾಗಿತ್ತು. ಸ್ನೇಹಿತರೆ, ಮೊದಲಿದು ದೆಹಲಿಯಲ್ಲಿ ಆರಂಭವಾಗಿತ್ತು. ನಂತರ 2004 ಗೋವಾ ರಾಜ್ಯದ ಪಣಜಿಯಲ್ಲಿ ಆಯೋಜನೆಗೊಳ್ತಾ ಬರ್ತಾ ಇದೆ. ಗೋವಾ ರಾಜ್ಯದ ಪಣಜಿಯಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಆಯೋಜನೆಗೊಳ್ತಾ ಬರ್ತಾ ಇದೆ. ಸ್ನೇಹಿತರೆ, ಎರಡನೇ ಹೇಳಿಕೆ ಯಾಕೆ ಇದು ರಾಂಗ್ ಆಗಿದೆ ಅಂತಂದರೆ, ತಪ್ಪಾಗಿದೆ ಅಂತಂದರೆ, 2021 51ನೇ ಆವೃತ್ತಿಯ ಅಲ್ಲ, ಇದು 52ನೇ ಆವೃತ್ತಿಯ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವಾಗಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಆಗಿದೆ. ಇದು ಗೋವಾ ರಾಜ್ಯದಲ್ಲಿ 52ನೇ ಆವೃತ್ತಿಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಗೋವಾ ರಾಜ್ಯದಲ್ಲಿ ವಾರ್ಷಿಕವಾಗಿ ನಡೆಯಿತು. ಅದೇ ರೀತಿಯಾಗಿ ಮೂರನೇ ಹೇಳಿಕೆಯನ್ನು ನೋಡೋಣ. ಈ ಒಂದು ಉತ್ಸವವನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿರುವಂತಹ ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯ ಮತ್ತು ಗೋವಾ ರಾಜ್ಯ ಸರ್ಕಾರವು ಜಂಟಿಯಾಗಿ ನಡೆಸುತ್ತದೆ. ಸ್ನೇಹಿತರೆ, ಆದ್ದರಿಂದ ಹೇಳಿಕೆ 1 ಮತ್ತು 3 ಸರಿಯಾದಂತಹ ಹೇಳಿಕೆಗಳಾಗಿವೆ. ಸ್ನೇಹಿತರೆ,
2021 ನವೆಂಬರ್ 20-28 ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 52ನೆಯ ಆವೃತ್ತಿಯು ಗೋವಾದ ಪಣಜಿಯಲ್ಲಿ ಜರುಗಿತು. ನವೆಂಬರ್ 28ರಂದು ನಡೆದಂತಹ ಸಮಾರೋಪ ಸಮಾರಂಭದಲ್ಲಿ ಈ ಕೆಳಗಿನಂತೆ ಪ್ರಶಸ್ತಿಗಳನ್ನು ನೀಡಲಾಯಿತು ಸ್ನೇಹಿತರೆ. ಆ ಒಂದು ಪ್ರಶಸ್ತಿಗಳ ಸ್ಲೈಡನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಮೊದಲನೇದಾಗಿ ಗೋಲ್ಡನ್ ಪಿಕಾಕ್ ಅತ್ಯುತ್ತಮ ಚಲನಚಿತ್ರಕ್ಕೆ, ಬೆಸ್ಟ್ ಫಿಲ್ಮ್ಗೆ ಈ ಒಂದು ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ನೀಡ್ತಾರೆ. ಸಿಲ್ವರ್ ಪಿಕಾಕ್ ಅವಾರ್ಡನ್ನು ಬೆಸ್ಟ್ ಡೈರೆಕ್ಟರ್, ಅತ್ಯುತ್ತಮ ನಿರ್ದೇಶಕ, ಬೆಸ್ಟ್ ಆ್ಯಕ್ಟರ್ ಫಾರ್ ಮೇಲ್, ಅತ್ಯುತ್ತಮ ನಟ, ಬೆಸ್ಟ್ ಆ್ಯಕ್ಟರ್ ಫಾರ್ ಫಿಮೇಲ್, ಅತ್ಯುತ್ತಮ ನಟಿ, ಈ ಮೂರು ವಿಭಾಗಗಳಿಗೆ ಸಿಲ್ವರ್ ಪಿಕಾಕ್ ಅವಾರ್ಡನ್ನು ನೀಡ್ತಾರೆ. ನೆಕ್ಸ್ಟ್ ಸ್ಪೆಷಲಿ ಜ್ಯೂರಿ ಅವಾರ್ಡ್, ವಿಶೇಷ ತೀರ್ಪುಗಾರರ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್, ಜೀವಮಾನದ ಸಾಧನೆ ಮತ್ತು ಇಂಡಿಯನ್ ಪರ್ಸನಾಲಿಟಿ ಆಫ್ ದಿ ಇಯರ್, ವರ್ಷದ ಭಾರತೀಯ ವ್ಯಕ್ತಿತ್ವ. ಈ ಎಲ್ಲ ಪ್ರಶಸ್ತಿಗಳನ್ನು ಯಾರು ಯಾರಿಗೆ ನೀಡಿದರು ಮತ್ತು ಯಾವ ಚಿತ್ರಗಳಿಗೆ ನೀಡಲಾಯಿತು ಅಂತ ನಾವು ಮುಂದಿನಂತೆ ನೋಡೋಣ. ಗೋಲ್ಡನ್ ಪಿಕಾಕ್ ಫಾರ್ ದಿ ಬೆಸ್ಟ್ ಫಿಲ್ಮ್ ಸ್ನೇಹಿತರೆ, ಅತ್ಯುತ್ತಮ ಚಲನಚಿತ್ರಕ್ಕೆ ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ನೀಡ್ತಾರೆ ಸ್ನೇಹಿತರೆ. 2021 52ನೆಯ ಆವೃತ್ತಿಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಉತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರ ಅಥವಾ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಚಿತ್ರ ಯಾವುದು ಅಂತ ಅಂದರೆ ರಿಂಗ್ ವಾಂಡರಿಂಗ್. ಜಪಾನ್ ದೇಶದ ಚಿತ್ರವಾದಂತಹ ರಿಂಗ್ ವಾಂಡರಿಂಗ್ ಸ್ನೇಹಿತರೆ ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ಪಡೆದುಕೊಂಡಿದೆ. ಇದರ ನಿರ್ದೇಶಕರು ಮಸುಕಜು ಕಾನಿಕೋಜರವರು ಈ ಒಂದು ರಿಂಗ್ ವಾಂಡರಿಂಗ್ ಚಿತ್ರದ ನಿರ್ದೇಶಕರಾಗಿದ್ದಾರೆ. ಈ ಒಂದು ಚಿತ್ರದಲ್ಲಿ ಟೋಕಿಯೋ ನಗರ ಯುದ್ಧ ಪೀಡಿತವಾದ ದಿನಗಳನ್ನು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಗೋಲ್ಡನ್ ಪಿಕಾಕ್ ಅವಾರ್ಡ್ನ ಮೊತ್ತ ಎಷ್ಟು ಅಂತಂದರೆ ಪ್ರಶಸ್ತಿಯ ಮೊತ್ತ 40 ಲಕ್ಷ ರೂಪಾಯಿಗಳಾಗಿವೆ ಸ್ನೇಹಿತರೆ. ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ, 2020ರಲ್ಲಿ ಗೋಲ್ಡನ್ ಪಿಕಾಕ್ ಅಂದರೆ 2020ರ 51ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಚಿತ್ರ ಯಾವುದು ಅಂತ ಅಂದರೆ ಇನ್ ಟು ದಿ ಡಾರ್ಕ್ನೆಸ್ ಎಂಬಂಥ ಚಿತ್ರ. ಇನ್ ಟು ದಿ ಡಾರ್ಕ್ನೆಸ್ ಎಂಬಂಥ ಚಿತ್ರ ಗೋಲ್ಡನ್ ಪಿಕಾಕ್ ಅವಾರ್ಡನ್ನು 2020ರಲ್ಲಿ ಪಡೆದುಕೊಂಡಿದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. 2021ರ 52ನೆಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಉತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ಪಡೆದುಕೊಂಡಂಥ ಚಿತ್ರ ರಿಂಗ್ ವಾಂಡರಿಂಗ್ ಆಗಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಮುಂದಿನಂತೆ 2021 ವರ್ಷದ ಭಾರತೀಯ ಚಲನಚಿತ್ರ ವ್ಯಕ್ತಿತ್ವ ಪ್ರಶಸ್ತಿ ಸ್ನೇಹಿತರೆ, ಈ ಒಂದು ಪ್ರಶಸ್ತಿಗೆ ಭಾರತೀಯರಾದಂಥ ಪ್ರಸೂನ್ ಜೋಶಿ ಮತ್ತು ಹೇಮಾ ಮಾಲಿನಿಯವರು ಆಯ್ಕೆಯಾಗಿದ್ದಾರೆ. ಪ್ರಸೂನ್ ಜೋಶಿ ಮತ್ತು ಹೇಮಾ ಮಾಲಿನಿಯವರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಮುಂದಿನಂತೆ ಅತ್ಯುತ್ತಮ ನಟ ಪ್ರಶಸ್ತಿ ಸ್ನೇಹಿತರೆ, ಅತ್ಯುತ್ತಮ ನಟ ಪ್ರಶಸ್ತಿಗೆ ನಟ ಜಿತೇಂದ್ರ ಬಿಕುಲಾಲ್ ಜೋಶಿಯವರು ಗೋದಾವರಿ ಚಲನಚಿತ್ರದ ನಟನೆಗಾಗಿ ಜಿತೇಂದ್ರ ಬಿಕುಲಾಲ್ ಜೋಶಿಯವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದರಂತೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಶಾರ್ಲೆಟ್ ಚಲನಚಿತ್ರದ ನಟನೆಗಾಗಿ ಪರಗ್ವೆ ದೇಶದ ಎಂಜೆಲಾ ಮೋಲಿನಾರವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮುಂದಿನಂತೆ ICFT ಯುನೆಸ್ಕೋ ಗಾಂಧಿ ಪ್ರಶಸ್ತಿಯನ್ನು ಲಿಂಗೂಯಿ ದಿ ಸೆಕ್ರೆಡ್ ಬಾಂಡ್ಸ್ ಎಂಬಂತಹ ಚಲನಚಿತ್ರ ಪಡೆದುಕೊಂಡಿದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು. ICT ಯುನೆಸ್ಕೋ ಗಾಂಧಿ ಪ್ರಶಸ್ತಿಯನ್ನು ಲಿಂಗೂಯಿ ದಿ ಸೆಕ್ರೆಡ್ ಬಾಂಡ್ಸ್ ಎಂಬಂತಹ ಚಲನಚಿತ್ರ ಪಡೆದುಕೊಂಡಿದೆ. ಇದರ ನಿರ್ದೇಶಕರು ಯಾರು ಅಂತಂದರೆ ಮಹಮ್ಮದ್ ಸಲೇಹ ಆರುಣ್ ರವರು ಈ ಒಂದು ಲಿಂಗೂಯಿ ದಿ ಸೆಕ್ರೆಡ್ ಬಾಂಡ್ಸ್ ಎಂಬಂಥ ಚಲನಚಿತ್ರದ ನಿರ್ದೇಶಕರಾಗಿದ್ದಾರೆ. ಅದರಂತೆ ಸ್ನೇಹಿತರೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಸಿಲ್ವರ್ ಪಿಕಾಕ್ ಅವಾರ್ಡನ್ನು ಪಡೆದುಕೊಂಡಂಥವ್ರು ಯಾರು ಅಂತ ಅಂದರೆ ಅತ್ಯುತ್ತಮ ನಿರ್ದೇಶಕರು ವಾಕ್ಸೌ ಕರ್ದಂಕರ್ ಅವರು. ಜೆಕ್ ಗಣರಾಜ್ಯದ ವಾಕ್ಸೌ ಕರ್ದಂಕರ್ ಅವರು ಇವರು ನಿರ್ದೇಶಿಸಿದಂಥ ಚಿತ್ರ ಯಾವುದು ಅಂತ ಅಂದರೆ ಸೇವಿಂಗ್ ಒನ್ ಹೂ ವಾಸ್ ಡೆಡ್ ಎಂಬಂತಹ ಚಿತ್ರಕ್ಕೆ ಈ ಒಂದು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ ಚಲನಚಿತ್ರೀಕರಣಕ್ಕೆ ಅತ್ಯಂತ ಸ್ನೇಹಿ ರಾಜ್ಯ ಯಾವುದು ಅಂತಂದರೆ ಉತ್ತರ ಪ್ರದೇಶವಾಗಿದೆ. ಮೋಸ್ಟ್ ಫ್ರೆಂಡ್ಲಿ ಸ್ಟೇಟ್ ಫಾರ್ ದಿ ಫಿಲ್ಮ್ ಶೂಟಿಂಗ್ಗೆ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ರಾಜ್ಯ ಯಾವುದು ಅಂತಂದರೆ ಅದು ಉತ್ತರ ಪ್ರದೇಶ ರಾಜ್ಯವಾಗಿದೆ. ಇಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸ್ನೇಹಿತರೆ. ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, ನೀತಿ ಆಯೋಗ ಪ್ರಕಟಿಸಿದ ರಾಷ್ಟ್ರೀಯ ಬಡತನ ಸೂಚ್ಯಂಕದಲ್ಲಿ ಕೇರಳ ರಾಜ್ಯವು ಶೇಕಡಾ 0.71%ರಷ್ಟು ಮಾತ್ರ ಬಡವರನ್ನು ಹೊಂದಿದ್ದು ದೇಶದ ಅತಿ ಕಡಿಮೆ ಬಡವರನ್ನು ಹೊಂದಿದ ರಾಜ್ಯ ಎನಿಸಿದೆ. ಎರಡನೇ ಹೇಳಿಕೆ, ಬಡತನ ಸೂಚ್ಯಂಕದಲ್ಲಿ ಬಿಹಾರ ರಾಜ್ಯ ಶೇಕಡಾ 51.91%ರಷ್ಟು ಬಡವರನ್ನು ಹೊಂದಿದ್ದು ಕೊನೆಯ ಸ್ಥಾನದಲ್ಲಿದೆ ಹಾಗೂ ಕರ್ನಾಟಕ ಶೇಕಡಾ 13.16%ರಷ್ಟು ಬಡವರನ್ನು ಹೊಂದಿದ್ದು 19ನೆಯ ಸ್ಥಾನದಲ್ಲಿದೆ.
ಮೂರನೇ ಹೇಳಿಕೆ ಆರೋಗ್ಯ ಶಿಕ್ಷಣ ಹಾಗೂ ಜೀವನದ ಗುಣಮಟ್ಟ ಎಂಬ ಮೂರು ಮಾನದಂಡಗಳ ಆಧಾರದ ಮೇಲೆ ಬಡತನ ಸೂಚ್ಯಂಕ ರೂಪಿತವಾಗಿದೆ. ನಾಲ್ಕನೇ ಹೇಳಿಕೆ 2021 UNDP ಪ್ರಕಟಿಸಿದ ವಿಶ್ವ ಬಹು ಆಯಾಮಗಳ ಬಡತನ ಸೂಚ್ಯಂಕದ ಮಾಹಿತಿಯ ಪ್ರಕಾರ ಭಾರತದಲ್ಲಿ 27.9% ಜನ ಬಹು ಆಯಾಮಗಳ ಬಡತನದಲ್ಲಿ ವಾಸಿಸುತ್ತಿದ್ದು 109 ದೇಶಗಳ ಪಟ್ಟಿಯಲ್ಲಿ ಭಾರತ 62ನೇ ಸ್ಥಾನವನ್ನು ಪಡೆದಿದೆ. ಸ್ನೇಹಿತರೆ, ಈ ಒಂದು ಮೇಲೆ ನೀಡಿರುವಂತಹ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದಂತಹ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿವೆ. ಸ್ನೇಹಿತರೆ, ಹೇಳಿಕೆಗಳನ್ನು ಅವಲೋಕನ ಮಾಡುವುದಾದರೆ ನೀತಿ ಆಯೋಗ ಪ್ರಕಟಿಸಿದ ರಾಷ್ಟ್ರೀಯ ಬಡತನ ಸೂಚ್ಯಂಕದಲ್ಲಿ ಸ್ನೇಹಿತರೆ ಬಹು ಆಯಾಮಗಳ ಬಡತನ ಸೂಚ್ಯಂಕವನ್ನು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ನೀತಿ ಆಯೋಗವು ನವೆಂಬರ್ನಲ್ಲಿ ಪ್ರಕಟಿಸಿದೆ. ಇದು 2015-16 ವರದಿಯಾದಂತಹ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತಂದರೆ NFHS ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ವರದಿಯ ಆಧಾರದ ಮೇಲೆ ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕವನ್ನು ನೀತಿ ಆಯೋಗ ಪ್ರಕಟಿಸಿದೆ. ಈ ಒಂದು ಸೂಚ್ಯಂಕದಲ್ಲಿ ಕೇರಳ ರಾಜ್ಯವು 0.71%ರಷ್ಟು ಮಾತ್ರ ಬಡವರನ್ನು ಹೊಂದಿದ್ದು ದೇಶದ ಅತಿ ಕಡಿಮೆ ಬಡವರನ್ನು ಹೊಂದಿದ ರಾಜ್ಯ ಎನಿಸಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ, ಕೇರಳ ರಾಜ್ಯದ ಜಿಲ್ಲೆಯಾದಂತಹ ಕೊಟ್ಟಾಯಂ ಜಿಲ್ಲೆಯಲ್ಲಿ ಶೂನ್ಯ ಬಡತನ ಜಿಲ್ಲೆಯಾಗಿದ್ದು ಇದು ದೇಶದಲ್ಲಿ ಸಾಧನೆ ಮಾಡಿದಂಥ ಏಕೈಕ ಜಿಲ್ಲೆಯಾಗಿದೆ. ಎರಡನೇ ಹೇಳಿಕೆಯನ್ನು ನೋಡೋಣ. ಬಡತನ ಸೂಚ್ಯಂಕದಲ್ಲಿ ಬಿಹಾರ ರಾಜ್ಯವು 51.91% ಬಡವರನ್ನು ಹೊಂದಿದ್ದು ಕೊನೆಯ ಸ್ಥಾನದಲ್ಲಿದೆ ಹಾಗೂ ಕರ್ನಾಟಕ 13.16% ಬಡವರನ್ನು ಹೊಂದಿದ್ದು 19ನೇ ಸ್ಥಾನವನ್ನು ಹೊಂದಿದಂತಹ ರಾಜ್ಯವಾಗಿದೆ. ಸ್ನೇಹಿತರೆ, ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ಬೋದು ನೀತಿ ಆಯೋಗ ಪ್ರಕಟಿಸಿದ ಬಹು ಆಯಾಮಗಳ ಬಡತನ ಸೂಚ್ಯಂಕದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಲ್ಲಿ ಕಡಿಮೆ ಬಡವರನ್ನು ಹೊಂದಿದಂತಹ ಮೊದಲ 5 ರಾಜ್ಯಗಳು ಯಾವುವು ಅಂತಂದರೆ ಕೇರಳ, ಗೋವಾ, ಸಿಕ್ಕಿಂ, ತಮಿಳುನಾಡು ಮತ್ತು 5ನೇ ರಾಜ್ಯ ಪಂಜಾಬ್ ರಾಜ್ಯವಾಗಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಈ ಒಂದು ಸೂಚ್ಯಂಕದಲ್ಲಿ ಹೆಚ್ಚು ಬಡತನವನ್ನು ಹೊಂದಿದಂತಹ ಕೊನೆಯ ಸ್ಥಾನದಲ್ಲಿರುವ 5 ರಾಜ್ಯಗಳು ಯಾವುವು ಅಂತಂದರೆ ಬಿಹಾರ, ಜಾರ್ಖಂಡ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ಮೇಘಾಲಯ. ಈ ಒಂದು ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನ ನಾನು ಆಗಲೇ ಹೇಳಿದಾಗೆ 19ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕದಲ್ಲಿರುವಂಥ ಯಾವ ಯಾವ ಜಿಲ್ಲೆಗಳು ಹೆಚ್ಚು ಬಡತನವನ್ನು ಮತ್ತು ಕಡಿಮೆ ಬಡತನ ಪ್ರಮಾಣವನ್ನು ಹೊಂದಿವೆ ಅಂತಂದರೆ ಹೆಚ್ಚು ಬಡತನ ಪ್ರಮಾಣವನ್ನು ಹೊಂದಿರುವಂಥ 5 ಜಿಲ್ಲೆಗಳು ಯಾವುವು ಅಂತಂದರೆ ಕೇರಳ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಿಜಾಪುರ. ಹಾಗೂ ಕಡಿಮೆ ಬಡತನ ಪ್ರಮಾಣವನ್ನು ಹೊಂದಿರುವಂತಹ 5 ಜಿಲ್ಲೆಗಳು ಯಾವುವು ಅಂತಂದರೆ ಬೆಂಗಳೂರು, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಮೈಸೂರು. ಇಷ್ಟು ಎರಡನೇ ಹೇಳಿಕೆವರೆಗಿನ ವಿವರಣೆಯಾಗಿದೆ. ಮೂರನೇ ಹೇಳಿಕೆಯನ್ನು ನೋಡೋಣ. ಆರೋಗ್ಯ ಶಿಕ್ಷಣ ಹಾಗೂ ಜೀವನದ ಗುಣಮಟ್ಟ ಎಂಬ ಮೂರು ಮಾನದಂಡಗಳ ಆಧಾರದ ಮೇಲೆ ಬಡತನ ಸೂಚ್ಯಂಕ ರೂಪಿತವಾಗಿದೆ. ಸ್ನೇಹಿತರೆ, ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಇದಕ್ಕೆ ವಿವರಣೆಯನ್ನು ನೋಡುವುದಾದರೆ ಬಡತನ ಸೂಚ್ಯಂಕವನ್ನು ಮೂರು ಮಾನದಂಡಗಳ ಆಧಾರದ ಮೇಲೆ 10 ಆಯಾಮಗಳಿಂದ ರೂಪಿಸಲಾಗುತ್ತದೆ. ಆ ಮೂರು ಮಾನದಂಡಗಳು ಯಾವುವು ಅಂತಂದರೆ ಹೆಲ್ತ್, ಎಜುಕೇಷನ್, ಲೈವ್ಲಿಂಗ್ ಸ್ಟ್ಯಾಂಡರ್ಡ್ ಅಂತಂದರೆ ಆರೋಗ್ಯ ಶಿಕ್ಷಣ ಜೀವನದ ಗುಣಮಟ್ಟ. ಸ್ನೇಹಿತರೆ, ಆರೋಗ್ಯದಲ್ಲಿ ನಾವು ನೋಡುವುದಾದರೆ ನ್ಯೂಟ್ರಿಷನ್ ಎಂಬಂಥ ಸೂಚಕದಿಂದ ರೂಪಿತವಾಗಿರುತ್ತೆ. ಅದೇ ರೀತಿಯಾಗಿ ಚೈಲ್ಡ್ ಮೊರ್ಯಾಲಿಟಿ ಪೌಷ್ಟಿಕತೆ ಮತ್ತು ಶಿಶು ಮರಣ ದರ. ಎಜುಕೇಷನ್ನಲ್ಲಿ ನಾವು ನೋಡ್ಬೋದು ಇಯರ್ ಆಫ್ ಸ್ಕೂಲಿಂಗ್ ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಮತ್ತು ಶಾಲೆಯಲ್ಲಿರುವಂತಹ ಮಕ್ಕಳ ಹಾಜರಾತಿ ಅದೇ ರೀತಿಯಾಗಿ ಜೀವನದ ಗುಣಮಟ್ಟವನ್ನು ನೋಡುವುದಾದರೆ ಅಲ್ಲಿ ಇಂಧನ ಬರುತ್ತೆ, ನೈರ್ಮಲ್ಯ ಬರುತ್ತೆ, ವಿದ್ಯುತ್ ಬರುತ್ತೆ, ವಾಟರ್, ಈ ರೀತಿಯಾದಂತಹ ಸೂಚಕಗಳ ಆಧಾರದ ಮೇಲೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸನ್ನು ನೀತಿ ಆಯೋಗವು ರೂಪಿಸಿರುತ್ತೆ. ಇಷ್ಟು ಮೂರನೇ ಹೇಳಿಕೆಯ ವಿವರಣೆಯಾಗಿದೆ. ಅದೇ ರೀತಿಯಾಗಿ ನಾಲ್ಕನೇ ಹೇಳಿಕೆಯನ್ನು ನೋಡೋಣ. 2021 ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಪ್ರಕಟಿಸಿದ ವಿಶ್ವ ಬಹು ಆಯಾಮಗಳ ಬಡತನ ಸೂಚ್ಯಂಕದ ಮಾಹಿತಿಯ ಪ್ರಕಾರ ಭಾರತದಲ್ಲಿ 27.9% ಜನ ಬಹು ಆಯಾಮಗಳ ಬಡತನದಲ್ಲಿ ವಾಸಿಸುತ್ತಿದ್ದು 109 ದೇಶಗಳ ಪಟ್ಟಿಯಲ್ಲಿ ಭಾರತ 62ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಈ ಒಂದು ಹೇಳಿಕೆ ಕೂಡ ಸರಿಯಾದಂತಹ ಹೇಳಿಕೆಯಾಗಿದೆ. ಭಾರತ UNDP ಪ್ರಕಟಿಸಿದಂತಹ ವರ್ಲ್ಡ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಲ್ಲಿ 109 ದೇಶಗಳ ಪಟ್ಟಿಯಲ್ಲಿ ಭಾರತ 62ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಇಷ್ಟು ಬಡತನ ಸೂಚ್ಯಂಕಕ್ಕೆ ಸಂಬಂಧಿಸಿದಂತಹ ಬಹು ಆಯಾಮಗಳ ಬಡತನ ಸೂಚ್ಯಂಕಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ,
ಒಮಿಕ್ರಾನ್ ರೂಪಾಂತರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಈಗಾಗಲೇ ನಾನೊಂದು ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ, ತಥಾಗತ್ ಪ್ರಚಲಿತ ಘಟನೆಗಳು ಡಿಸೆಂಬರ್ ತಿಂಗಳಿನ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಒಮಿಕ್ರಾನ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿದ್ದೇನೆ ಸ್ನೇಹಿತರೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ ನೋಡಿ. ಒಮಿಕ್ರಾನ್ ರೂಪಾಂತರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ಪತ್ತೆಯಾದ COVID-19 B.1.1.529 ವೈರಸ್ಸನ್ನು ಆತಂಕಕಾರಿ ರೂಪಾಂತರವೆಂದು ಘೋಷಿಸಿದೆ. ಎರಡನೇ ಹೇಳಿಕೆ, ಈ ವೈರಸ್ಸನ್ನು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಹಿಡಿಯಲಾಯಿತು ಮತ್ತು ಅದನ್ನು ಒಮಿಕ್ರಾನ್ ಎಂದು ಮರುನಾಮಕರಣ ಮಾಡಲಾಗಿದೆ. ಮೂರನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯು COVID-19 ಹೊಸ ರೂಪಾಂತರ ತಳಿಯನ್ನು ಹೆಸರಿಸಲು ಚೀನಾ ಭಾಷೆಯ ಎರಡು ಅಕ್ಷರಗಳಾದ ನ್ಯೂ ಮತ್ತು ಕ್ಷಿ ಅನ್ನು ಬಳಸುತ್ತಿದೆ. ಸ್ನೇಹಿತರೆ, ಈ ಒಂದು ಮೇಲೆ ನೀಡಿರುವಂಥ ಹೇಳಿಕೆಗಳ ಆಧಾರದ ಮೇಲೆ ಈ ಒಂದು ಪ್ರಶ್ನೆಯನ್ನು ನೋಡಿ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ ಸ್ನೇಹಿತರೆ. ಯಾವುದು ಸರಿಯಾಗಿದೆ ಅಂತ ಕೇಳಿಲ್ಲ, ಯಾವುದು ರಾಂಗ್ ಆಗಿದೆ ಅಂತ ಕೇಳಿದ್ದೇನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, ಮೂರು ಮಾತ್ರ ಇಲ್ಲಿ ರಾಂಗ್ ಆದಂತಹ ಹೇಳಿಕೆಯಾಗಿದೆ. ಆಪ್ಷನ್ ಸಿ ಮೂರು ಮಾತ್ರ, ಇದು ಈ ಒಂದು ಹೇಳಿಕೆ ರಾಂಗ್ ಆಗಿದೆ. ಸ್ನೇಹಿತರೆ, ನಾವಿಲ್ಲಿ ಮೊದಲನೇ ಹೇಳಿಕೆಯನ್ನು ಅವಲೋಕನ ಮಾಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ಪತ್ತೆಯಾದ COVID-19 ಒಂದು ತಳಿಯಾದಂತಹ 19B.1.1.529 ಎಂಬಂಥ ವೈಜ್ಞಾನಿಕ ಹೆಸರನ್ನು ನೀಡಲಾಗಿದೆ. ಈ ಒಂದು ಒಮಿಕ್ರಾನ್ಗೆ, ಈ ಒಮಿಕ್ರಾನ್ನ ವೈಜ್ಞಾನಿಕ ಹೆಸರು ಯಾವುದು ಅಂತಂದರೆ 19B.1.1.529 ಆಗಿದೆ. ಇದನ್ನು ವಿಶ್ವಸಂಸ್ಥೆಯು ಆತಂಕಕಾರಿ ರೂಪಾಂತರವೆಂದು ಘೋಷಣೆ ಮಾಡಲಾಗಿದೆ. ಈ ವೈರಸ್ಸನ್ನು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಹಿಡಿಯಲಾಯಿತು, ನಂತರ ಇದಕ್ಕೆ ಒಮಿಕ್ರಾನ್ ಎಂದು ಮರುನಾಮಕರಣ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಮೂರೇ ಆಪ್ಷನ್ ಯಾಕೆ ರಾಂಗ್ ಆಗಿದೆ ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯು COVID-19 ಹೊಸ ರೂಪಾಂತರ ತಳಿಯನ್ನು ಹೆಸರಿಸಲು ಯಾವುದೇ ದೇಶದ ಭಾಷೆಗಳನ್ನು ಬಳಸುವಂತಿಲ್ಲ, ಇದು ಗ್ರೀಕ್ ಭಾಷೆಗಳನ್ನು ಮಾತ್ರ ಬಳಸ್ತಾ ಇದೆ, ಆದ್ದರಿಂದ ಇದು ರಾಂಗ್ ಆದಂಥ ಆಪ್ಷನ್ ಆಗಿದೆ. ಇದಕ್ಕೆ ಇನ್ನಷ್ಟು ಎಕ್ಸ್ಪ್ಲನೇಷನನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದಂಥ ವಿಡಿಯೋ ಆದ ತಥಾಗತ್ ಪ್ರಚಲಿತ ಘಟನೆಗಳು ಎಂಬಂಥ ಡಿಸೆಂಬರ್ ತಿಂಗಳಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ರಾಷ್ಟ್ರವ್ಯಾಪಿ ಸ್ವಚ್ಛತಾ ಸಮೀಕ್ಷೆಯಾದ ಸ್ವಚ್ಛ ಸರ್ವೇಕ್ಷಣವನ್ನು 4 ಜನವರಿ 2018 ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಭಾರತದಾದ್ಯಂತ ಪ್ರಾರಂಭಿಸಲಾಯಿತು. ಎರಡನೇ ಹೇಳಿಕೆ, 2021 ಸಮೀಕ್ಷೆಯಂತೆ ಇಂದೋರ್ ನಗರ ಸತತ 5ನೇ ಬಾರಿಗೆ ಭಾರತದ ಸ್ವಚ್ಛ ನಗರವೆಂದು ಮತ್ತು ಭಾರತದ ಸ್ವಚ್ಛ ರಾಜ್ಯವೆಂದು ಛತ್ತೀಸ್ಗಢ ಆಯ್ಕೆಯಾಗಿದೆ. ಮೂರನೇ ಹೇಳಿಕೆ, ಸ್ವಚ್ಛ ಸರ್ವೇಕ್ಷಣ 2021 ಅತಿ ವೇಗವಾಗಿ ಫಾಸ್ಟ್ ಮೂವರ್ ಮೆಗಾಸಿಟಿ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಮೆಗಾಸಿಟಿ ಪಾತ್ರವಾಗಿದೆ. ಸ್ನೇಹಿತರೆ, ಈ ಒಂದು ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಕೆಳಗಡೆ ನಾವು ಉತ್ತರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3 ಇವು ಸರಿಯಾದಂಥ ಉತ್ತರಗಳಾಗಿವೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೆ. ಸ್ನೇಹಿತರೆ, ನಮ್ಮ ಒಂದು ಈಗಾಗಲೇ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂತಹ ತಥಾಗತ್ ಪ್ರಚಲಿತ ಘಟನೆಗಳು ಎಂಬಂತಹ ಡಿಸೆಂಬರ್ ತಿಂಗಳಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಸ್ವಚ್ಛ ಸರ್ವೇಕ್ಷಣೆಗೆ ಸಂಬಂಧಿಸಿದಂತೆ ನಾನು ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯಿಂದ ಯಾವ ಗ್ರಾಮವನ್ನು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮವೆಂದು ಆಯ್ಕೆ ಮಾಡಲಾಗಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತೆಲಂಗಾಣದ ಪೂಚಂಪಲ್ಲಿ ಎಂಬ ಗ್ರಾಮವನ್ನು ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯಿಂದ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮವೆಂದು ತೆಲಂಗಾಣದ ಪೂಚಂಪಲ್ಲಿಯನ್ನು ಆಯ್ಕೆ ಮಾಡಲಾಗಿದೆ. ಸ್ನೇಹಿತರೆ, ಈ ಒಂದು ತೆಲಂಗಾಣದ ಪೂಚಂಪಲ್ಲಿಯ ಬಗ್ಗೆ ಮತ್ತು ತೆಲಂಗಾಣದ ಭೂದಾನ್ ಪೂಚಂಪಲ್ಲಿ ಅಂತ ಯಾಕೆ ಇದನ್ನು ಕರೀತಾರೆ, ವಿನೋಬಾ ಭಾವೆಯವರ ಮಹತ್ವವೇನು, ಅವರ ವಿಶೇಷತೆ ಏನು, ಮತ್ತು ಪೂಚಂಪಲ್ಲಿಯಲ್ಲಿ ದೊರೆಯುವಂಥ ಇಕಾತ್ ಶೈಲಿಯ ಸೀರೆಗಳ ವಿಶೇಷತೆಗಳ ಬಗ್ಗೆಯೂ ಕೂಡ ನಾನು ತಥಾಗತ್ ಪ್ರಚಲಿತ ಘಟನೆಗಳು ಎಂಬಂತಹ ಒಂದು ಡಿಸೆಂಬರ್ ತಿಂಗಳಿನ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿದ್ದೆ. ಸ್ನೇಹಿತರೆ, ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀವಿ, ನೀವು ಅದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, 2010 ಛತ್ತೀಸ್ಗಢದಲ್ಲಿ CRPF ಸಿಬ್ಬಂದಿಗಳ ದುರಂತ ಹತ್ಯೆಯ ಕಥೆಯನ್ನು ಆಧರಿಸಿದ ಕಾದಂಬರಿಯನ್ನು ಸ್ಮೃತಿ ಇರಾನಿಯವರು ಬರೆದಿದ್ದಾರೆ. ಆ ಕಾದಂಬರಿಯ
ಹೆಸರೇನು ಸ್ನೇಹಿತರೆ? ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲಾಲ್ ಸಲಾಂ ಇನ್ ನಾವೆಲ್ ಎಂಬಂಥ ಕಾದಂಬರಿಯನ್ನು ಸ್ಮೃತಿ ಇರಾನಿಯವರು ಬರೆದಿದ್ದಾರೆ. 2010 ಛತ್ತೀಸ್ಗಢದ ದಾಂತೇವಾಡದಲ್ಲಿ CRPF ಸಿಬ್ಬಂದಿಗಳ ದುರಂತ ಅತ್ತೆಯ ಕಥೆಯನ್ನು ಆಧರಿಸಿದ ಕಾದಂಬರಿಯನ್ನು ಸ್ಮೃತಿ ಇರಾನಿಯವರು ಬರೆದಿದ್ದಾರೆ. ಈ ಕಾದಂಬರಿಯ ಹೆಸರು ಲಾಲ್ ಸಲಾಂ ಈ ನಾವೆಲ್ ಆಗಿದೆ. ಇದನ್ನು ಅವರು ದೇಶಕ್ಕೆ ಸೇವೆ ಸಲ್ಲಿಸಿದ ನಾಗರಿಕರು ಮತ್ತು ವೀರ ಯೋಧರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವ ಮೀನುಗಾರಿಕಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 21 ವಿಶ್ವ ಮೀನುಗಾರಿಕಾ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ವಿವರಣೆಯನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂತಹ ತಥಾಗತ್ ಪ್ರಚಲಿತ ಘಟನೆಗಳು ಎಂಬಂಥ ಡಿಸೆಂಬರ್ ತಿಂಗಳಿನ ವಿಡಿಯೋದಲ್ಲಿ ವಿಶ್ವ ಮೀನುಗಾರಿಕಾ ದಿನದ ವಿಶೇಷತೆಯನ್ನು ತಿಳಿಸಿದ್ದೇನೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಜಿಲ್ಲೆಗಳಿಗೆ ನೀಡುವಂತಹ ಅತ್ಯುತ್ತಮ ಮೀನುಗಾರಿಕಾ ಪುರಸ್ಕಾರಗಳ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗೂ ಕೇಂದ್ರ ಸರ್ಕಾರದ ಅತಿ ಪ್ರಮುಖವಾದಂತಹ ಯೋಜನೆಯಾದ ಮತ್ಸ್ಯ ಸಂಪದ ಯೋಜನೆಯ ಬಗ್ಗೆಯೂ ಕೂಡ ಈ ಒಂದು ತಥಾಗತ್ ಪ್ರಚಲಿತ ಘಟನೆಗಳು ಎಂಬಂಥ ಡಿಸೆಂಬರ್ ತಿಂಗಳಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಅಲ್ಲಿ ಹೋಗಿ ನೋಡಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನರೇಂದ್ರ ಮೋದಿಯವರು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯನ್ನು ಯಾವ ರಾಜ್ಯದಲ್ಲಿ ಲೋಕಾರ್ಪಣೆ ಮಾಡಿದರು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯನ್ನು ಉತ್ತರ ಪ್ರದೇಶ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವರು ಲೋಕಾರ್ಪಣೆಯನ್ನು ಮಾಡಿದರು. ಅದು ಸರಿಯಾದಂಥ ಉತ್ತರ, ಉತ್ತರ ಪ್ರದೇಶ. ಸ್ನೇಹಿತರೆ, ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ, ಭಾರತದ ಉತ್ತರ ಪ್ರದೇಶದಲ್ಲಿ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯನ್ನು ನರೇಂದ್ರ ಮೋದಿಜಿಯವರು ಲೋಕಾರ್ಪಣೆಯನ್ನು ಮಾಡಿದರು. ಇದು 348.8 km ಉದ್ದವನ್ನು ಹೊಂದಿದೆ. 6 ಲೇನ್ ಅಥವಾ 8 ಲೇನಕ್ಕೆ ಇದನ್ನು ವಿಸ್ತರಿಸಬಹುದಾಗಿದೆ. ಇದನ್ನು 22,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ಎಕ್ಸ್ಪ್ರೆಸ್ ವೇ ಆಗಿದೆ. ಇದನ್ನು ಉತ್ತರ ಪ್ರದೇಶ ಎಕ್ಸ್ಪ್ರೆಸ್ ವೇಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಯವರು ಅಭಿವೃದ್ಧಿಪಡಿಸಿದ್ದಾರೆ. 10 ಅಕ್ಟೋಬರ್ 2018 ಈ ಒಂದು ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿ 16 ನವೆಂಬರ್ 2021 ಇದನ್ನು ಚಾಲನೆ ಮಾಡಲಾಯಿತು. ಈ ಒಂದು ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇಸ್ನಲ್ಲಿ 3.2 km ಉದ್ದದ ಏರ್ ಸ್ಟ್ರಿಪ್ಪನ್ನು ವಿಮಾನಗಳ ತುರ್ತು ಲ್ಯಾಂಡಿಂಗ್ಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ, ದೆಹಲಿ ಟು ಮುಂಬೈ ಎಕ್ಸ್ಪ್ರೆಸ್ ವೇ ದೇಶದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಆಗಲಿದೆ. ಇದು ಇನ್ನೂ ನಿರ್ಮಾಣದ ಹಂತದಲ್ಲಿರುವುದರಿಂದ ಇದು ನಿರ್ಮಾಣವಾಗಿ ಚಾಲನೆಯಾದ ಮೇಲೆ ಇದು ದೇಶದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಆಗಲಿದೆ. ಇದರ ಉದ್ದ ಎಷ್ಟಿದೆ ಅಂತಂದರೆ 1,350 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ದೆಹಲಿ ಟು ಮುಂಬೈ ಎಕ್ಸ್ಪ್ರೆಸ್ ವೇ ಆಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಏಷ್ಯಾದಲ್ಲಿಯೇ ಅತಿ ದೊಡ್ಡ ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದು ಉತ್ತರ ಪ್ರದೇಶದ 5ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಲಿದೆ. ಉತ್ತರ ಪ್ರದೇಶದ ಗೌತಮ ಬುದ್ಧ ನಗರದ ನೋಯ್ಡಾ ಬಳಿಯ ಜೇವಾರ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ನರೇಂದ್ರ ಮೋದಿಜಿಯವರು ಮಾಡಿದರು. ಇದು ದೆಹಲಿಯಿಂದ 80 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒತ್ತಡವನ್ನು ಕಡಿಮೆ ಮಾಡಲಿದೆ. ಅದೇ ರೀತಿಯಾಗಿ ಈ ಒಂದು ವಿಮಾನ ನಿಲ್ದಾಣವನ್ನು ಜ್ಯೂರಿಕ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆಯು ನಿರ್ಮಾಣ ಮಾಡಲಿದೆ. ಇದಕ್ಕೆ ತಗಲಿದಂಥ ವೆಚ್ಚ 29,600 ಕೋಟಿ ರೂಪಾಯಿಗಳಾಗಿವೆ. ಮುಂದಿನ ಪ್ರಶ್ನೆ, 2021 ಟ್ರೇಸ್ ಸಂಸ್ಥೆಯು ಬಿಡುಗಡೆ ಮಾಡಿದ ಜಾಗತಿಕ ಲಂಚ ಅಪಾಯ ಶ್ರೇಯಾಂಕಗಳಲ್ಲಿ ಗ್ಲೋಬಲ್ ಬ್ರೈಬರಿ ರಿಸ್ಕ್ ರ್ಯಾಂಕಿಂಗ್ಸ್ಗಳಲ್ಲಿ ಭಾರತವು ಯಾವ ಶ್ರೇಯಾಂಕವನ್ನು ಹೊಂದಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳಲ್ಲೂ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತವು 82ನೆಯ ಶ್ರೇಯಾಂಕವನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ, ಭಾರತ 82ನೆಯ ಶ್ರೇಯಾಂಕವನ್ನು ಹೊಂದಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದಂಥ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂತಹ ತಥಾಗತ್ ಪ್ರಚಲಿತ ಘಟನೆಗಳು ಎಂಬಂಥ ಡಿಸೆಂಬರ್ ತಿಂಗಳಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಿದ್ದೆ. ಸ್ನೇಹಿತರೆ, ಈಗಾಗಲೇ ನಾವು ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೀವಿ. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಸ್ನೇಹಿತರೆ, ನೀವು ಅಲ್ಲಿ ಹೋಗಿ ಅದನ್ನು ನೋಡಬಹುದು. ಮುಂದಿನ ಪ್ರಶ್ನೆ, ಭಾರತೀಯ 3 ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ರವರ ನಿಧನಕ್ಕೆ ಕಾರಣವಾದ ಹೆಲಿಕಾಪ್ಟರ್ ಯಾವುದು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, MI-17 V5 ಎಂಬಂಥ ಹೆಲಿಕಾಪ್ಟರ್.
ಜನರಲ್ ಬಿಪಿನ್ ರಾವತ್ ರವರ ನಿಧನಕ್ಕೆ ಕಾರಣವಾದಂಥ ಹೆಲಿಕಾಪ್ಟರ್ ಆಗಿದೆ. ಸ್ನೇಹಿತರೆ, 2021 ಡಿಸೆಂಬರ್ 8 ಭಾರತೀಯ ಮೂರು ಸೇನಾ ಪಡೆಗಳ ಮೊದಲ ಮುಖ್ಯಸ್ಥರಾದಂತಹ ಜನರಲ್ ಬಿಪಿನ್ ರಾವತ್ ರವರು ತಮಿಳುನಾಡಿನ ನೀಲಗಿರಿ ಪರ್ವತ ಶ್ರೇಣಿಯ ಕೂನೂರು ಸಮೀಪದ ವೆಲ್ಲಿಂಗ್ಟನ್ನಿಂದ 16 ಕಿಲೋಮೀಟರ್ ದೂರದಲ್ಲಿ ಸೇನಾ ಹೆಲಿಕಾಪ್ಟರ್ನ ಪತನಗೊಂಡು ನಿಧನರಾದರು. ಸ್ನೇಹಿತರೆ, ಇವರ ಒಂದು ಜೀವನ, ಶಿಕ್ಷಣ ಮತ್ತು ಸಾಧನೆಯ ಬಗ್ಗೆ ಈಗಾಗಲೇ ನಾನಂತೂ ವಿಡಿಯೋವನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡನ್ನು ಮಾಡಿದ್ದೀನಿ. ನೀವು ಅಲ್ಲಿ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಈ ಒಂದು ಸೇನಾ ಹೆಲಿಕಾಪ್ಟರ್ ಆದಂಥ ರಷ್ಯಾ ಮೂಲದ ಕಜುನ್ ಕಂಪನಿ ನಿರ್ಮಿಸಿದಂಥ ಸೇನಾ ಹೆಲಿಕಾಪ್ಟರ್ MI-17V5 ಹೆಲಿಕಾಪ್ಟರ್ನ ಭಾರತದ ವಾಯುಪಡೆಗೆ 2012 ಫೆಬ್ರವರಿ 17 ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಸೇನೆ ಸ್ವರ್ಣಿಮ್ ವಿಜಯ ವರ್ಷವನ್ನು ಆಚರಿಸಿಕೊಂಡಿತು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ, ಭಾರತೀಯ ನೌಕಾಸೇನೆಯು 50 ವರ್ಷಗಳ ಸವಿ ನೆನಪಿಗಾಗಿ ಸ್ವರ್ಣಿಮ್ ವಿಜಯ ವರ್ಷವನ್ನು ಆಚರಿಸಿಕೊಂಡಿತ್ತು ಭಾರತೀಯ ನೌಕಾಸೇನೆ. ಸ್ನೇಹಿತರೆ, ಸ್ವರ್ಣಿಮ್ ವಿಜಯ ವರ್ಷ, ಈ ಒಂದು ಸ್ವರ್ಣಿಮ್ ವಿಜಯ ವರ್ಷದ ಹಿನ್ನೆಲೆಯನ್ನು ನೋಡುವುದಾದರೆ 2021 ಡಿಸೆಂಬರ್ 4 ಭಾರತೀಯ ನೌಕಾಪಡೆಯ ದಿನವನ್ನು ಸ್ವರ್ಣಿಮ್ ವಿಜಯ ವರ್ಷ ಎಂಬಂಥ ಧ್ಯೇಯವಾಕ್ಯದಲ್ಲಿ ಆಚರಿಸಲಾಗಿದೆ. ಇದರ ಒಂದು ಹಿನ್ನೆಲೆಯನ್ನು ನೋಡುವುದಾದರೆ 1971 ಡಿಸೆಂಬರ್ 4 ಆಪರೇಷನ್ ಟ್ರೈಡೆಂಟ್ ಎಂಬಂಥ ಕಾರ್ಯಾಚರಣೆಯ ಮೂಲಕ ಭಾರತದ ನೌಕಾಸೇನೆಯು ಪಾಕಿಸ್ತಾನದ ಕರಾಚಿ ಬಂದರಿನಲ್ಲಿ ದಾಳಿಯನ್ನು ನಡೆಸಿತ್ತು. ಈ ಒಂದು ಯುದ್ಧದಲ್ಲಿ ಅನೇಕ ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು. ಈ ಒಂದು ಹುತಾತ್ಮರಾದಂಥ ಸೈನಿಕರ ನೆನಪಿಗಾಗಿ ಡಿಸೆಂಬರ್ 4 ಪ್ರತಿ ವರ್ಷ ನೌಕಾಸೇನೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆದ್ದರಿಂದ ಈ ಒಂದು ಆಪರೇಷನ್ ಟ್ರೈಡೆಂಟ್ಗೆ 50 ವರ್ಷಗಳು ಪೂರೈಸಿದ್ದರಿಂದ ಡಿಸೆಂಬರ್ 4 ಅಂದರೆ 2021 ಡಿಸೆಂಬರ್ 4 ಸ್ವರ್ಣಿಮ್ ವಿಜಯ ವರ್ಷವನ್ನಾಗಿ ಆಚರಿಸಲಾಗಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ 25ನೇ ಅಡ್ಮಿರಲ್ಲಾಗಿ ಭಾರತದ ನೌಕಾಸೇನೆಯ 25ನೇ ಅಡ್ಮಿರಲ್ಲಾಗಿ ಆರ್ ಹರಿಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವರು 4 ಸ್ಟಾರ್ಗಳ ಅಧಿಕಾರಿಗಳಾಗಿರುತ್ತಾರೆ. ಇವರ ಒಂದು ಅಧಿಕಾರಾವಧಿಯನ್ನು ನೋಡುವುದಾದರೆ 3 ವರ್ಷ ಅಥವಾ 62 ವರ್ಷ, ಇವುಗಳಲ್ಲಿ ಯಾವುದು ಮೊದಲು ಅದು ಅನ್ವಯವಾಗುತ್ತದೆ. ಇಷ್ಟು ಸ್ವರ್ಣಿಮ್ ವಿಜಯ ವರ್ಷದ ಸಂಪೂರ್ಣವಾದಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, 24ನೇ ಆವೃತ್ತಿಯ ಬೆಂಗಳೂರು ಟೇಕ್ ಶೃಂಗಸಭೆಯ ಧ್ಯೇಯ ವಾಕ್ಯವೇನು? ಸ್ನೇಹಿತರೆ, ಇತ್ತೀಚೆಗೆ 2021ರ 24ನೇ ಆವೃತ್ತಿಯ ಬೆಂಗಳೂರು ಟೇಕ್ ಶೃಂಗಸಭೆಯನ್ನು ಉಪರಾಷ್ಟ್ರಪತಿಗಳಾದಂಥ M.ವೆಂಕಯ್ಯನಾಯ್ಡುರವರು ಉದ್ಘಾಟನೆಯನ್ನು ಮಾಡಿದರು. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂತಂದರೆ ನೀವು ನೋಡ್ಬೋದು, ಆಪ್ಷನ್ ಎ, ಡ್ರೈವಿಂಗ್ ದ ನೆಕ್ಸ್ಟ್ ಎಂಬುದು BTS ಬೆಂಗಳೂರು ಟೇಕ್ ಶೃಂಗಸಭೆಯ ಒಂದು ಧ್ಯೇಯವಾಕ್ಯವಾಗಿತ್ತು. ಅದೇ ರೀತಿಯಾಗಿ ಸ್ನೇಹಿತರೆ, 2020ರ BTS ಬೆಂಗಳೂರು ಟ್ರೇಕ್ ಶೃಂಗಸಭೆಯ ಧ್ಯೇಯವಾಕ್ಯ ಯಾವುದಾಗಿತ್ತು ಅಂತಂದರೆ ನೆಕ್ಸ್ಟ್ ಈಸ್ ನೌ ಎಂಬುದು 2020ರ ಬೆಂಗಳೂರು ಟೇಕ್ ಶೃಂಗಸಭೆಯ ಧ್ಯೇಯವಾಕ್ಯವಾಗಿತ್ತು. 2021ರ 24ನೇ ಆವೃತ್ತಿಯ ಬೆಂಗಳೂರು ಟೇಕ್ ಶೃಂಗಸಭೆಯ ಧ್ಯೇಯವಾಕ್ಯ ಡ್ರೈವಿಂಗ್ ದ ನೆಕ್ಸ್ಟ್ ಎಂಬುದಾಗಿತ್ತು. ಮುಂದಿನ ಪ್ರಶ್ನೆ, ವಿಶ್ವಾದ್ಯಂತ ಜೀವನ ವೆಚ್ಚ ಸೂಚ್ಯಂಕ 2021ರ ಪ್ರಕಾರ ಯಾವ ನಗರವು ಅತ್ಯಂತ ದುಬಾರಿ ನಗರವಾಗಿದೆ? ಸ್ನೇಹಿತರೆ, ದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಎಂಬಂಥ ಸಂಸ್ಥೆ ಬಿಡುಗಡೆ ಮಾಡಿದ ಸಿಟಿ ಕಾಸ್ಟ್ ಆಫ್ ಲಿವಿಂಗ್ 2021 ರ್ಯಾಂಕಿಂಗ್ಸ್ನಲ್ಲಿ ವಿಶ್ವದ ಅತ್ಯಂತ ದುಬಾರಿ ನಗರ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೆಲ್ ಅವಿವ್. ಇದು ಇಸ್ರೇಲ್ ದೇಶದ ಒಂದು ನಗರವಾಗಿದೆ. ಇದು ವಿಶ್ವದ ಅತ್ಯಂತ ದುಬಾರಿ ನಗರವಾಗಿದೆ. ಸ್ನೇಹಿತರೆ, ಈ ಒಂದು ಸಿಟಿ ಕಾಸ್ಟ್ ಆಫ್ ಲಿವಿಂಗ್ ರ್ಯಾಂಕಿಂಗ್ಸ್ 2021ರಲ್ಲಿ ಟಾಪ್ 5 ಸಿಟೀಸ್ಗಳನ್ನು ನೋಡುವುದಾದರೆ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಟೆಲ್ ಅವಿವ್, ಇದು ಇಸ್ರೇಲ್ ದೇಶದ ಒಂದು ನಗರವಾಗಿದೆ. ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಸಿಂಗಾಪುರ್ ಮತ್ತು ಫ್ರಾನ್ಸ್ನ ಪ್ಯಾರಿಸ್ ನಗರಗಳು ಎರಡನೇ ಸ್ಥಾನವನ್ನು ಪಡೆದುಕೊಂಡಿವೆ. ನಾಲ್ಕನೇ ಸ್ಥಾನದಲ್ಲಿ ಜ್ಯೂರಿಚ್, 5ನೇ ಸ್ಥಾನದಲ್ಲಿ ಚೀನಾದ ಹಾಂಗ್ಕಾಂಗ್ ನಗರವಾಗಿದೆ. ಇದು ಸಿಟಿ ಕಾಸ್ಟ್ ಆಫ್ ಲಿವಿಂಗ್ ರ್ಯಾಂಕಿಂಗ್ಸ್ 2021ನ ಇಂಡೆಕ್ಸ್ಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು ಲಿಥಿಯಂ ತ್ರಿಕೋನವನ್ನು ರೂಪಿಸುತ್ತವೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡಬಹುದು. ಲಿಥಿಯಂ ಟ್ರಯಾಂಗಲನ್ನು ರೂಪಿಸುವಂತಹ ದೇಶಗಳು ಯಾವುವು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಲಿಥಿಯಂ ಟ್ರಯಾಂಗಲನ್ನು ರೂಪಿಸುವಂತಹ ದೇಶಗಳು ಯಾವುವು ಅಂತಂದರೆ ಚೀಲಿ, ಅರ್ಜೆಂಟೈನಾ ಮತ್ತು ಬೊಲಿವಿಯಾ. ಇವು ದಕ್ಷಿಣ ಅಮೆರಿಕಾ ಖಂಡದ
ದೇಶಗಳಾಗಿವೆ. ಸ್ನೇಹಿತರೆ, ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ಬೋದು ದಕ್ಷಿಣ ಅಮೆರಿಕಾ ಖಂಡದ ದೇಶಗಳಾದಂತಹ ಚೀಲಿ, ಬೊಲಿವಿಯಾ ಮತ್ತು ಅರ್ಜೆಂಟೀನಾ ದೇಶಗಳು ಲಿಥಿಯಂ ಟ್ರಯಾಂಗಲನ್ನು ರೂಪಿಸುವಂಥ ದೇಶಗಳಾಗಿವೆ. ಈ ಒಂದು ದೇಶಗಳ ಸರೋವರಗಳಲ್ಲಿ ಅತಿ ಹೆಚ್ಚಾಗಿ ಅಂತಂದರೆ 75%ರಷ್ಟು ಲಿಥಿಯಂ ದೊರಕುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಏಡ್ಸ್ ದಿನಾಚರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಹೇಳಿಕೆಗಳನ್ನು ನೋಡೋಣ. ಮೊದಲನೇ ಹೇಳಿಕೆ, 2021 ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನದ ಧ್ಯೇಯವಾಕ್ಯ ಎಂಡ್ ಇನ್ ಈಕ್ವಾಲಿಟೀಸ್ ಎಂಡ್ ಏಡ್ಸ್ ಎಂಬುದಾಗಿತ್ತು. ಎರಡನೇ ಹೇಳಿಕೆ, ಪ್ರೊಜೆಕ್ಟ್ ಸನ್ರೈಸ್ ದ ರೆಡ್ ರಿಬನ್ 1990 ಟಾರ್ಗೆಟ್ ಏಡ್ಸ್ ರೋಗವನ್ನು ನಿಭಾಯಿಸಲು ಪ್ರಾರಂಭಿಸಿದ ಕಾರ್ಯಕ್ರಮಗಳಾಗಿವೆ. ಸ್ನೇಹಿತರೆ, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ನೀವು ಆಪ್ಷನ್ಸ್ಗಳನ್ನು ನೋಡಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ 1 ಮತ್ತು 2ನೇ ಹೇಳಿಕೆಗಳು ಸರಿಯಾದಂತಹ ಹೇಳಿಕೆಗಳಾಗಿವೆ. ಸ್ನೇಹಿತರೆ, 2021 ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವಾಗಿ ಆಚರಣೆ ಮಾಡಲಾಗಿದೆ. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂತಂದರೆ ಎಂಡ್ ಇನ್ ಈಕ್ವಾಲಿಟೀಸ್ ಎಂಡ್ ಏಡ್ಸ್ ಎಂಬುದಾಗಿತ್ತು. ಅದೇ ರೀತಿಯಾಗಿ ಪ್ರೊಜೆಕ್ಟ್ ಸನ್ರೈಸ್ ದ ರೆಡ್ ರಿಬ್ಬನ್ 1990 ಟಾರ್ಗೆಟ್ ಎಂಬಂತಹ ಕಾರ್ಯಕ್ರಮಗಳನ್ನು ಏಡ್ಸ್ ರೋಗವನ್ನು ನಿಭಾಯಿಸುವಂತಹ ಕಾರ್ಯಕ್ರಮಗಳಾಗಿವೆ. ಇವು ಭಾರತ ಸರ್ಕಾರ ಪ್ರಾರಂಭಿಸಿದಂತಹ ಕಾರ್ಯಕ್ರಮಗಳಾಗಿವೆ. ಮುಂದಿನಂತೆ, 2021 ಅಂತ್ಯದಲ್ಲಿ ಮಾಡಿದಂತಹ ಅಂದಾಜನ್ನು ಅಥವಾ ಸರ್ವೆಯನ್ನು ನೋಡುವುದಾದರೆ 37.7 ಮಿಲಿಯನ್ ಜನರು ಎಚ್ ಐ ವಿಯೊಂದಿಗೆ ವಾಸಿಸುತ್ತಿದ್ದಾರೆ. ಅಂತಂದರೆ ಇವರಿಗೆ ಎಚ್ ಐ ವಿ ಸೋಂಕು ತಲುಪಿದೆ. ಅದೇ ರೀತಿಯಾಗಿ ಅವರಲ್ಲಿ 1/3 ಜನರು ಅಂತಂದರೆ 25.4 ಮಿಲಿಯನ್ ಜನರು ಆಫ್ರಿಕನ್ ಪ್ರದೇಶದಲ್ಲಿದ್ದಾರೆ. ಏಡ್ಸ್ ರೋಗವನ್ನು ಹೊಂದಿದಂತಹ ಜನರು ಆಫ್ರಿಕನ್ ದೇಶದಲ್ಲಿ ಅತಿ ಹೆಚ್ಚಾಗಿದ್ದಾರೆ. ಮುಂದಿನ ಪ್ರಶ್ನೆ, 5 ಕೋಟಿಗೂ ಹೆಚ್ಚು ಜನರಿಗೆ ಸಂಪೂರ್ಣವಾಗಿ ಲಸಿಕೆ ಹಾಕಿದ ದೇಶದ ಮೊದಲ ರಾಜ್ಯ ಯಾವುದು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. 5 ಕೋಟಿಗೂ ಹೆಚ್ಚು ಜನರಿಗೆ ಸಂಪೂರ್ಣವಾಗಿ ಲಸಿಕೆ ಹಾಕಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತಂದರೆ ಅದಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ. ಉತ್ತರ ಪ್ರದೇಶ ಭಾರತ ದೇಶದ ಮೊದಲ ರಾಜ್ಯವಾಗಿದೆ. ಅದು 5 ಕೋಟಿಗೂ ಹೆಚ್ಚು ಜನರಿಗೆ ಸಂಪೂರ್ಣವಾಗಿ ಲಸಿಕೆ ಹಾಕಿದಂದರೆ ಕೋವಿಡ್ ಲಸಿಕೆ ಹಾಕಿದಂತಹ ದೇಶದ ಮೊದಲ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶದ 50ನೇ ವರ್ಷದ ಸಂಭ್ರಮಾಚರಣೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಜಯ್ ದತ್ರವರು. ಇತ್ತೀಚೆಗೆ ಅರುಣಾಚಲ ಪ್ರದೇಶ ತನ್ನ 50ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಿಕೊಂಡಿತ್ತು. ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಂಜಯ್ ದತ್ರವರನ್ನು ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಜಯ್ ದತ್ರವರು. ಮುಂದಿನ ಪ್ರಶ್ನೆ, ಕ್ರ್ಯೂಟ್ಸ್ ಬ್ಯಾಂಕ್ ಪೋರ್ಟಲನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಕ್ರ್ಯೂಟ್ಸ್ ಬ್ಯಾಂಕ್ ಪೋರ್ಟಲನ್ನು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದೆ. ಈ ಒಂದು ಬ್ಯಾಂಕ್ ಪೋರ್ಟಲನ್ನು ಕರ್ನಾಟಕ ಸರ್ಕಾರ ಕೃಷಿಕರಿಗಾಗಿ ಪ್ರಾರಂಭಿಸಿದಂಥ ಒಂದು ಬ್ಯಾಂಕ್ ಪೋರ್ಟಲ್ ಆಗಿದೆ. ಸ್ನೇಹಿತರೆ, ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ಬೋದು, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಕ್ರ್ಯೂಟ್ಸ್ ಪೋರ್ಟಲ್. ಸ್ನೇಹಿತರೆ, ಈ ಒಂದು ಪೋರ್ಟಲನ್ನು ಬ್ಯಾಂಕಿಂಗ್ ಸೇವೆಯಲ್ಲಿ ಪಾರದರ್ಶಕತೆಯನ್ನು ತರಲು ಮತ್ತು ಕೃಷಿ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸಾಲಗಳನ್ನು ವಿತರಣೆ ಮಾಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಕ್ರ್ಯೂಟ್ಸ್ ಪೋರ್ಟಲನ್ನು ಜಾರಿಗೆ ತಂದಿದೆ. ಮುಂದಿನ ಪ್ರಶ್ನೆ, 2021 ಮಹಿಳೆಯರ ಬಿಗ್ ಬ್ಯಾಶ್ ಲೀಗ್ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಮನ್ ಪ್ರೀತ್ ಕೌರ್ ಅವರಿಗೆ. 2021 ಮಹಿಳೆಯರ ಬಿಗ್ ಬ್ಯಾಶ್ ಲೀಗ್ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ದೊರಕಿದೆ. ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಭಾರತದ ಮೊಟ್ಟ ಮೊದಲ ಕ್ರಿಕೆಟ್ ಆಟಗಾರ್ತಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ICC ಪುರುಷರ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರು ಯಾರು? ಸ್ನೇಹಿತರೆ, ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ICC ಮೆನ್ಸ್ ಕ್ರಿಕೆಟ್ ಕಮಿಟಿಯ ಅಧ್ಯಕ್ಷರು ಯಾರು ಅಂತ ಅಂದರೆ ಆಪ್ಷನ್ ಎ ಸೌರವ್ ಗಂಗೂಲಿಯವರಿದ್ದಾರೆ. ಸೌರವ್ ಗಂಗೂಲಿಯವರು ICC ಮೆನ್ಸ್ ಕ್ರಿಕೆಟ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಇವರಿಗಿಂತ ಮುಂಚೆ ಅನಿಲ್ ಕುಂಬ್ಳೆಯವರಿದ್ದರು. ಇವರ ಒಂದು ನಿವೃತ್ತಿಯ ನಂತರ ಸೌರವ್ ಗಂಗೂಲಿಯವರು ICC ಮೆನ್ಸ್ ಕ್ರಿಕೆಟ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ICC ವುಮೆನ್ಸ್ ಕ್ರಿಕೆಟ್ ಕಮಿಟಿಯ ಅಧ್ಯಕ್ಷರು ಯಾರು ಅಂತಂದರೆ ಜಾನಿ ಗ್ರೇವ್, ವೆಸ್ಟ್ ಇಂಡೀಸ್ನ ಜಾನಿ ಗ್ರೇವ್ರವರಿದ್ದಾರೆ. ಮುಂದಿನ ಪ್ರಶ್ನೆ,
ಸ್ನೇಹಿತರೆ, ವಿಡಿಯೋನ ಕೊನೆಯದಾಗಿ ನಿಮಗಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಪ್ರಶ್ನೆ ಏನಿದೆ ಅಂತಂದರೆ, 2021 ಸಾಲಿನ ಮದರ್ ತೆರೆಸಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ನೀವು ಆಪ್ಷನ್ಸ್ಗಳನ್ನು ನೋಡ್ಬೋದು. ಆಪ್ಷನ್ ಎ ಮಂಜಮ್ಮ ಜೋಗತಿ, ಆಪ್ಷನ್ ಬಿ ತುಳಸಿಗೌಡ, ಆಪ್ಷನ್ ಸಿ ಮೊಹಮ್ಮದ್ ಮಹತೀರ್, ಆಪ್ಷನ್ ಡಿ ದಲಾಯಿ ಲಾಮಾ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ನಮ್ಮ ಚಾನಲ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯವಾಯಿತು. ಸ್ನೇಹಿತರೆ, ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಸದುಪಯೋಗಪಡಿಸಿಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.